हाय फ्रेंड्स, वेलकम टू माय यूट्यूब चैनल। स्नेहितरे, निविन्नु नन्न यूट्यूब चैनल के सब्सक्राइब आगिल्ल अंतंद्रे सब्सक्राइब आगि पक्कदल्ली रेड कलर अल्ली सब्सक्राइब अंत इदे अदर मेले क्लिक माडि, हागे पक्कदल्ली कानता इरुवंत बेल ऐकान अन्न क्लिक माडि, अदरल्ली मेलगडे इरुवंत आल अंत हेळुवंत बेल ऐकान मेले क्लिक माडि, नन्न मुंदिन वीडियोद नोटिफिकेशन अन्न पडेदु नन्न ಮುಂಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ನಾನಿವತ್ತು ಒಂದು ವಿಶಿಷ್ಟ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಏನಪ್ಪ ಹಾಗಾದರೆ ಇದು ಅಂತಂದರೆ, ಗೀಜಗನ ಗೂಡು ನಾವೆಲ್ಲ ಕೇಳಿದ್ದೀವಿ ಅಲ್ವಾ? ಪಾಠದಲ್ಲೋ ಅಥವಾ ಎಲ್ಲೋ ಕೇಳಿರ್ತೀವಿ ಗೀಜಗ ಅಥವಾ ನೇಯಿಗೆ ಹಕ್ಕಿ ಅನ್ನೋದನ್ನು ನಾವು ಕೇಳಿದ್ದೀವಿ. ನಾ ಈ ಒಂದು ವಿಡಿಯೋದಲ್ಲಿ ನೇಯಿಗೆ ಹಕ್ಕಿಯ ಅದ್ಭುತ ಕಲಾತ್ಮಕ ನೇಯಿಗೆಯ ಗೂಡನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಸ್ವಲ್ಪ ನೇಯಿಗೆ ಹಕ್ಕಿ ಅಥವಾ ಗೀಜಿಗ ಹಕ್ಕಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗಿದೆ. ಈ ನೇಯಿಗೆ ಹಕ್ಕಿಗಳು ಗುಬ್ಬಚ್ಚಿ ಗಾತ್ರದಲ್ಲಿರ್ತವೆ. ಅದು ಸುಮಾರು ಒಂದು 13-15 ಸೆಂಟಿಮೀಟರ್ ಗಾತ್ರದವರೆಗೆ ಇರುವಂಥ ಒಂದು ಚಿಕ್ಕ ಹಕ್ಕಿ. ಗಂಡು ಮತ್ತು ಹೆಣ್ಣು ಹಕ್ಕಿಗಳು ಬೇರೆ ಬೇರೆ ಬಣ್ಣದಲ್ಲಿ ನಮಗೆ ಕಾಣಸಿಗ್ತವೆ. ಹಾಗಾದರೆ ಗೀಜ ಹಕ್ಕಿಗಳು ಕೃಷಿಯ ಬಯಲು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಗುಂಪುಗಳಲ್ಲಿರುವುದು ಕಂಡುಬರ್ತವೆ. ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಬರ್ಮಾಗಳಲ್ಲಿ ಹಕ್ಕಿಗಳು ವ್ಯಾಪಕವಾಗಿ ಮತ್ತು ಬೇರೆ ಕಡೆ ಕೂಡ ವಲಸೆ ಹೋಗುವ ಒಂದು ಕ್ರಮ ಉಂಟು. ಸಾಮಾನ್ಯವಾಗಿ ದೊಡ್ಡ ಗುಂಪುಗಳು ಕೊಯ್ಲಿಗೆ ಬಂದ ಭತ್ತ ಮತ್ತು ಇತರ ಧಾನ್ಯಗಳ ಕೃಷಿ ಭೂಮಿಗಳ ಬಳಿ ಮಾತ್ರ ಇರುತ್ತವೆ. ಕೆಲವೊಮ್ಮೆ ಬಲಿಯುತ್ತಿರುವ ತೆನೆಗಳನ್ನು ಹಾಳು ಮಾಡುವುದು ಉಂಟು. ಗೂಡು ಕಟ್ಟುವ ಕಾಲ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ. ಈ ಅವಧಿ ಮುಂಗಾರು ಮಳೆಗಾಲಕ್ಕೂ ಭತ್ತದ ಅಥವಾ ದವಸಗಳ ಕೊಯ್ಲಿಗೂ ಹೊಂದಿಕೊಳ್ಳದೆ ಗೀಜಗನ ಹಕ್ಕಿಗಳು ಗೂಡು ಕಟ್ಟುವುದರಲ್ಲಿ ಬಹಳ ಬುದ್ಧಿಶಕ್ತಿಯನ್ನು ಕುಶಲತೆಯನ್ನು ಪ್ರದರ್ಶಿಸುತ್ತವೆ. ಸಾಧಾರಣವಾಗಿ ನದಿ, ಕೆರೆ, ನೀರಿನ ಮೇಲೆ ಬಾಗಿರುವ ಮರದ ರೆಂಬೆಗಳು ಈಚಲ ಗರಿಗಳ ತುದಿಯಲ್ಲಿ ಇಲ್ಲವೆ ನೀರಿನಲ್ಲಿ ಬೆಳೆಯುವ ಜೋಡುಗಳ ಮಧ್ಯೆ ಗೂಡನ್ನು ನಿರ್ಮಿಸುತ್ತವೆ. ಗೂಡುಗಳ ನಿರ್ಮಾಣಕ್ಕೆ ಭತ್ತದ ಹುಲ್ಲುಗಳನ್ನು ಬಳಸುತ್ತವೆ. ತಮ್ಮ ಕೊಕ್ಕು ಕಾದುಗಳನ್ನು ಕುಶಲತೆಯಿಂದ ಬಳಸುತ್ತಾ ರೆಕ್ಕೆಗಳನ್ನು ಬಡಿಯುತ್ತಾ ಗೂಡು ನಿರ್ಮಿಸುವುದನ್ನು ನೋಡಲು ಅತ್ಯದ್ಭುತವಾಗಿರುತ್ತದೆ. ಗೂಡು ಹೂಜಿಯಂತೆ ಇಲ್ಲವೇ ಬಟ್ಟಿ ಪಾತ್ರೆಯಂತೆ ಇರುತ್ತದೆ. ಇದರಲ್ಲಿ ಕೊಂಬೆಗೆ ತೂಗು ಹಾಕುವ ಭಾಗ, ಮೊಟ್ಟೆ ಇಡುವ ವಿಶಾಲವಾದ ಭಾಗ ಮತ್ತು ಉದ್ದನೆಯ ನೇರವಾದ ಪ್ರವೇಶ ದ್ವಾರ ಭಾಗ ಎಂಬ ಮೂರು ಭಾಗಗಳಿವೆ. ಪ್ರವೇಶ ದ್ವಾರ ಕೆಳಮುಖವಾಗಿ ತೆರೆಯುತ್ತದೆ. ಮೊಟ್ಟೆ ಇಡುವ ಭಾಗದ ತಳಕ್ಕೆ ಹಸಿ ಜೇಡಿಮಣ್ಣನ್ನು ಮೆಚ್ಚಿರುವುದುಂಟು. ಗೂಡು ನಿರ್ಮಾಣದ ಕೆಲಸ ಗಂಡಿನದಾದರೆ ಮೊಟ್ಟೆಗೆ ಕಾವು ಕೊಡುವ ಕೆಲಸ ಹೆಣ್ಣಿನದು. ಸಾಮಾನ್ಯವಾಗಿ ಒಂದು ಗಂಡು ಹಕ್ಕಿ ಹಲವಾರು ಹೆಣ್ಣು ಹಕ್ಕಿಗಳೊಂದಿಗೆ ಸಂಪರ್ಕವಿಟ್ಟುಕೊಂಡಿರುತ್ತದೆ. ನೇಯಿಗೆ ಹಕ್ಕಿಯು ಹೆಣ್ಣನ್ನು ಒಲಿಸಿಕೊಳ್ಳುವ ಪರಿ ವಿಶೇಷವಾದದ್ದು. ಗಂಡು ಹಕ್ಕಿ ತನ್ನ ಪ್ರಭೇದಕ್ಕೆ ವಿಶಿಷ್ಟವಾದ ಗೂಡನ್ನು ಅರ್ಧ ನಿರ್ಮಿಸಿ ಹೆಣ್ಣಿಗೆ ತೋರಿಸುತ್ತದೆ. ಅದು ಒಪ್ಪಿದರೆ ಗಂಡು ಮುಂದುವರೆದು ಗೂಡನ್ನು ಪೂರೈಸಿ ಸಂತಾನೋತ್ಪತ್ತಿಯಾಗುತ್ತದೆ. ಇಲ್ಲದಿದ್ದಲ್ಲಿ ಗಂಡು ಆ ಗೂಡನ್ನು ಅಷ್ಟಕ್ಕೆ ಬಿಟ್ಟು ಮತ್ತೊಂದು ಗೂಡು ನಿರ್ಮಿಸಿ ಹೆಣ್ಣಿಗೆ ತೋರಿಸುತ್ತದೆ ಮತ್ತು ಪ್ರಕ್ರಿಯೆ ಮುಂದುವರಿಯುತ್ತದೆ. ಹೀಗಾಗಿ ಅರೆ ನಿರ್ಮಿತ ಅನೇಕ ಗೂಡುಗಳ ನೇಯಿಗೆ ಹಕ್ಕಿ ಗೂಡು ಮಾಡುವ ಸ್ಥಳಗಳಲ್ಲಿ ಸಾಮಾನ್ಯವಾಗಿದೆ. ಈ ಹಕ್ಕಿಗಳ ವಿಶಿಷ್ಟ ಈ ನಡವಳಿಕೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಭಾರತದ ಹಕ್ಕಿ ಮನುಷ್ಯ ಸಲೀಮ್ ಅಲಿ. ಸಲೀಮ್ ಅಲಿ ಅವರ ಮುಖ್ಯ ವೈಜ್ಞಾನಿಕ ಕೊಡುಗೆಗಳಲ್ಲಿ ಇದು ಪ್ರಮುಖವಾದದ್ದು. ಹಾಗಾದರೆ ಈ ಹಕ್ಕಿಗಳ ಆಹಾರವೇನು? ಸಸ್ಯಹಾರಿಗಳಾಗಿದ್ದು ಇವು ಕೆಲವೊಮ್ಮೆ ಕೀಟಗಳನ್ನು ತಿನ್ನುತ್ತವೆ. ಸಂತಾನೋತ್ಪತ್ತಿ ಕಾಲದಲ್ಲಿ ಗಂಡು ಚೀಚಿ ಎಂದು ಕೂಗುತ್ತಾ ಹೆಣ್ಣನ್ನು ಬಹುದೂರ ಅಟ್ಟಿಸಿಕೊಂಡು ಹೋಗುವುದು ಉಂಟು. ಧನ್ಯವಾದಗಳು.